ಮೈ ಗಾಡ್, ಇದು ಮಾತಲ್ಲಿ ಹೇಳಕ್ಕೆ ಅಸಾಧ್ಯ, ಇದು ನಿಜವಾಗ್ಲೂ ನೀವ್ ಬೇಕಿದ್ರೆ ಹೋಗಿ ನಾನು ರೀಲ್ ಹಾಕಿದ್ದೆ ಇವತ್ತು ನೋಡಿ, ಅಯ್ಯೋಯ್ಯೋ ಇದು ಬರೀ ಒಂದ್ ದಿನಕ್ಕೆ ಹಿಂಗಿದೆ ಈ ಎಂಟೈರ್ ಈ ವಾತಾವರಣ ಹೇಗಿದೆ ಅಂತಂದ್ರೆ ಬಸ್ಲಿಂಗ್ ಆಫ್ ಎನರ್ಜಿ. ಟ್ರಸ್ಟ್ ಮೀ ಚೇತನ, ನಾವು ಪ್ರತಿದಿನ ನಿದ್ದೆ ಮಾಡ್ತಿರೋದು 3 ಗಂಟೆ ಆ ಟೈಮ್ಗೆ, ಕೇವಲ 2-3 ಗಂಟೆ ನಿದ್ದೆ ಮಾಡ್ತಿದ್ವಿ ಅಷ್ಟೇ. ಬಿಕಾಸ್ ದ ಎಕ್ಸೈಟ್ಮೆಂಟ್ ಇಸ್ ಸೋ ಹೈ, ಸಿಟಿಂಗ್ ಆನ್ ಸ್ಕ್ರಿಪ್ಟ್ ಇರ್ಬೋದು, ಬದಲಾವಣೆಗಳು ಅದು ಇದು, ಅವ್ರು ಬರ್ತಿದ್ದಾರೆ ಅಂದ್ರೆ ಅದೊಂದು ಎಕ್ಸೈಟ್ಮೆಂಟ್, ಇವ್ರು ಬರ್ತಿದ್ದಾರೆ ಇನ್ನೊಂದು ಎಕ್ಸೈಟ್ಮೆಂಟ್, ಇದೇನ್ ಮಾಡ್ಬೋದು ನಾವು, ಏನ್ ಹೊಸದಾಗಿ ನಾವು ನಮ್ಮ ಆಡಿಯನ್ಸ್ ಕೊಡ್ಬೋದು ಅಂತ. ಬಿಕಾಸ್ ಇನ್ನೊಂದು ಸ್ವಲ್ಪ ಕನ್ನಡ ನಮ್ಮ ನಮ್ಮ ಭಾಷೆಯ ಆಡಿಯನ್ಸ್ ಗೋಣ ಬಿ ಮೋರ್, ನಿಮ್ ತಿಳಿದ್ರು ಹಾಗೆ ಕನ್ನಡವ್ರು ಜಾಸ್ತಿ ಇದಾರೆ ಇಲ್ಲಿ, ಅಂದ್ರೆ ಅವ್ರಿಗೆ ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ಆರ್ ಬಿಗ್. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ದಟ್. ನಾನು ವಿಜಯ ರಾಘವೇಂದ್ರ ಸರ್ ನ ಮಾತಾಡ್ಸೋದಾದ್ರೆ, ಹೇಗಿದೆ ಸರ್ ನಿಮ್ಗೆ ಹೇಗಿದೆ ಜೋಶ್, ಮತ್ತೆ ಐಫಾ 2024 7 ವರ್ಷ ಆದ್ಮೇಲೆ ವಾಪಸ್ ಬರ್ತಾ ಇದೆ, ನಿಮ್ಗೆ ಏನ್ ಫೀಲ್ ಇದೆ ಇಷ್ಟು ವರ್ಷ ಗ್ಯಾಪ್ ಆದ್ಮೇಲೆ ಬರ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಹೌದು ಜೋಶ್, ಆಮ 2016 ಅಲ್ಲಿ ಐಫಾ ಉತ್ಸವ ಶುರು ಆದಾಗ ಅತುಲ್ ಅವ್ರ ಜೊತೆ ನಾನು ಹೋಸ್ಟ್ ಮಾಡಿದ್ದೆ, ನಂತರ ಇನ್ನೊಂದು ಐಫಾ ಉತ್ಸವ ಆಯ್ತು ಅದರಲ್ಲಿ ನನಗೆ ಭಾಗಿಯಾಗಕ್ಕೆ ಆಗಿರ್ಲಿಲ್ಲ, ಅದಾದ್ಮೇಲೆ ಇವಾಗ್ಲೇ ನಾನು ಬರ್ತಿರೋದು. ಆದ್ರೆ ಅವಾಗ್ಲೇ ಅತುಲ್ ಅದೇ ಪ್ರಶ್ನೆ ಕೇಳಿದ್ರು ನನಗೆ, ಈ ಹೇಗಿದೆ ಎಕ್ಸೈಟ್ಮೆಂಟ್ ಅಂತ. ನಾನು ಹೇಳಿದ್ರೆ ನನ್ಗೆ ಗೊತ್ತಾಗ್ತಿಲ್ಲ ಇದೇನು ಎಕ್ಸೈಟ್ಮೆಂಟ್ ಅಥವಾ ನರ್ವಸ್ನೆಸ್ ಏನೋ ಗೊತ್ತಾಗ್ತದೆ, ಯಾಕಂದ್ರೆ ಇವನು ಪಕ್ಕದಲ್ಲಿ ಇದ್ರೆ ಅದು ಇಲ್ಲಾಂದ್ರೆ ನಮ್ಗೆ ಜೋಶ್ ಬರ್ತಿರ್ತದೆ, ಸುಮ್ನೆ ಇರಕ್ ಬಿಡೋದಿಲ್ಲ, ಆಯ್ತಾ, ಸುಮ್ನೆ ಎಲ್ಲರೂ ನಡ್ಕೊಂಡು ಹೋಗ್ತಾರೆ ಸುಮ್ನೆ ನಡೆಯೋದಿಲ್ಲ, ಸುಮ್ನೆ ಕೂತಿರೋ ಸುಮ್ನೆ ಕುತ್ಕೊಳಕ್ ಬಿಡಲ್ಲ, ಅಲ್ಲಿ ಯಾರೋ ಸೌಂಡ್ ಇಂಜಿನಿಯರ್ ಕೂತಿದ್ರೆ ಅವ್ರನ್ನ ಹೋಗ್ಬಿಟ್ಟು ಮಾತಾಡ್ಸ್ಬಿಡ್ತೇನೆ. ಅಚ್ಛಾ, ಸೊ ಆತರ ಈ ಖುಷಿ ಇದೆಯಲ್ಲ ಅರ್ಧ, ನನಗೊಂದೊಂದ್ಸಲ ಅದನ್ನ ಹೇಳಕ್ ಬರ ಹೇಳೋದಕ್ಕಾಗ್ಲಿ ಅಥವಾ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕಾಗ್ಲಿ ನನ್ಗೆ ಮಾಡಿಲ್ಲ ಅದನ್ನ. ಸೊ ಇಂಥ ಒಳ್ಳೆ ಸಹವಾಸ ಇದ್ದಾಗ ಏನಾಗುತ್ತೆ, ಅದೆಲ್ಲೋ ಜೊತೆ ಅದ್ರ ಜೊತೆ ಹೂವಿನ ಜೊತೆ ನಾನು ಸ್ವರ್ಗಕ್ಕೆ ಇರ್ತಾರಲ್ಲ, ಆತರ ನನಗ ಅನುಭವ. ಹೇಳ್ತಿದ್ದ ನನ್ನ ಮಗ, ಸುಮ್ನೆ ಇರಕ್ಕೆ ಏನ್ ತಗೋತಿ ಅಂತ, ಮಗ ಮಾತಾಡಕ್ಕೆ ದುಡ್ಡು ತಗೋ ಬರ್ತಾ ಇದ್ದೀನಿ ಬ್ರೇಕ್ ಬದಲು ಕೂತ್ಕೊಂಡ್ವಿ, ಬ್ರೇಕ್ ಬದಲು ಕೂತ್ಕೊಂಡಾಗ ಎಲ್ಲರೂ ಇದಾರೆ ಇಲ್ಲಿ, ಎಲ್ಲ ಆರ್ಟಿಸ್ಟ್ ಗಳಿದ್ದಾರೆ, ಅವ್ರು ಇವ್ರು ಅವ್ರು ಬಿಡ್ರು, ಅವ್ರು ಬಿಡ್ರು ಓದ್ಬೇಕು, ಅವ್ರು ರಿಹರ್ಸಲ್ ಮಾಡ್ಬೇಕು ಬಿಡ್ರು ಅಂತ ಮಗ. ನೀವಿಬ್ರು ಯಾವ್ದಾದ್ರು ಪರ್ಫಾರ್ಮ್ ಮಾಡ್ತಿದ್ರೆ ಅಕುಲ್ ಸರ್, ನೀವು ಆಲ್ವೇಸ್ ನಿಮ್ಮನ್ನ ಇದ್ರಲ್ಲಿ ನೋಡ್ತಿದ್ವಿ, ಯಾವ್ದು ರಿಯಾಲಿಟಿ ಶೋ ನಲ್ಲಿ ನೋಡ್ತಿದ್ವಿ ಅಥವಾ ಯಾವ್ದಾದ್ರು ಒಂದು ನಮ್ಮ ಟಿವಿ ಚಾನೆಲ್ ಗಳ ಸ್ಟೇಜ್ ಮೇಲೆ ನೋಡ್ತಿದ್ವಿ. ಐಫಾ ಅನ್ನೋ ದೊಡ್ಡ ಸ್ಟೇಜ್ ಮೇಲೆ ಹೋಸ್ಟ್ ಮಾಡೋ ಎಕ್ಸ್ಪೀರಿಯನ್ಸ್ಗೂ ಈ ಚಿಕ್ಕ ಚಿಕ್ಕ ಸ್ಕ್ರೀನ್ ಗಳಲ್ಲಿ ಹೋಸ್ಟ್ ಮಾಡೋ ಎಕ್ಸ್ಪೀರಿಯನ್ಸ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ, ಯಾವ ತರ ಇರುತ್ತೆ ಅದು ಫೀಲ್? ನೀವ್ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ, ಇಷ್ಟು ರಿಯಾಲಿಟಿ ಶೋಗಳನ್ನ ಮಾಡಿದ್ರ ಅದಕ್ಕೂ ಐಫಾ ಇರೋ ವ್ಯತ್ಯಾಸ. ಸಿ, ಐಫಾ ಹೆಂಗೆ ಅಂದ್ರೆ ಚೇತನ, ಇದಂದ್ರೆ ಪ್ಯಾನ್ ಇಂಡಿಯನ್ ಫಿಲ್ಮ್ ಅಲ್ವಾ, ಸೊ ಹಾಗಾಗಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ, ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ. ನಾನು ಯಾವಾಗ್ಲೂ ಆಗ್ಲಿ ಯಾರಿಗೂ ಹೇಳ್ದೆ, ಐಫಾ ಏನಪ್ಪಾ ಅಂದ್ರೆ ಎಲ್ಲ ಅವಾರ್ಡ್ ಫಂಕ್ಷನ್ ಗಳಿಗೆ ತಂದೆ ಇದ್ದಾರೆ, ತಂದೆ ಬಾಪ್ ಆಫ್ ಆಲ್ ಅವಾರ್ಡ್ ಫಂಕ್ಷನ್ ಅಂತ ಕೇಳಿದೆ. ಬಿಕಾಸ್ ಇಟ್ಸ್ ಜಸ್ಟ್ ನಾಟ್ ಅಬೌಟ್ ಏನೋ ನಾನು ಮಾಡ್ತಾ ಇದ್ದೀನಿ ಅಂತ ಅಲ್ಲ, ಈ ಐಫಾದಲ್ಲಿ ಭಾಗಿಯಾಗೋದೇ ಒಂಥರ ನಮಗೆ ಖುಷಿ ಕೊಡೋದು. ಆರ್ಗನೈಸೇಷನ್ ವಿಸ್ಕ್ರಾಫ್ಟ್, ಐ ಥಿಂಕ್ ದೇ ಟಾಪ್ ಮೋಸ್ಟ್ ಆರ್ಗನೈಸರ್ಸ್ ವಿ ಲುಕ್ ಅಟ್ ಇಟ್, ಅಂಡ್ ದ ವೇ ಅವರು ಅವ್ರ ಡೀಟೇಲಿಂಗ್ ನೋಡಿದ್ರೆ ಮಾತ್ರ ಚೇತನ, ಐ ಥಿಂಕ್ ಐ ಆಮ್ ಸರ್ಪ್ರೈಸ್ಡ್. ಈಗ ನಾವು ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಯಾವ್ದು ಬಾಪ್ ಅಂದ್ರೆ ಒಂದು ಬಿಗ್ ಬಾಸ್ ಅಂತ ಹೇಳ್ತೀವಿ, ಹಂಗೆ ಎಲ್ಲ ಅವಾರ್ಡ್ ಫಂಕ್ಷನ್ ಗಳಲ್ಲಿ ನನ್ನ ಕೇಳಿದ್ರೆ, ಸಿ ಐ ಡಿಡ್ ಹೋಸ್ಟ್ ಅದರ್ ಅವಾರ್ಡ್ ಫಂಕ್ಷನ್ಸ್ ಆಲ್ಸೋ, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಐ ಆಲ್ವೇಸ್ ಕೀಪ್ ಐಫಾ ಆನ್ ಟಾಪ್ ಬಿಕಾಸ್ ಆಫ್ ದ ವೇ ದಿ ವರ್ಕ್, ಎಕ್ಸ್ಟ್ರೀಮ್ಲಿ ಪ್ರೊಫೆಷನಲ್, ಎಲ್ಲ ಮಿಸ್ಟರ್ ಪರ್ಫೆಕ್ಟ್ ಗಳೇ, ಅಂಡ್ ಇಫ್ ಯು ಲುಕ್ ಅಟ್ ದ ಕೈಂಡ್ ಆಫ್ ಪೀಪಲ್ ಬರುವಂತ ಸೆಲೆಬ್ರಿಟಿಗಳು, ಇಷ್ಟು ಜನ ಒಂದು ವೇದಿಕೆಯಲ್ಲಿ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ, ಹೌ ಮಚ್ ಆಫ್ ಎಫರ್ಟ್ ಅಂಡ್ ಟೈಮ್ ಇಟ್ ನೀಡ್ಸ್, ಹೌ ಮಚ್ ಆಫ್ ಮನಿ ಇಟ್ ನೀಡ್ಸ್, ಎಷ್ಟು ಪ್ಲಾನಿಂಗ್ ಬೇಕು. ಸೊ ಹಾಗಾಗಿ ಐ ಥಿಂಕ್ ಫಾರ್ ಮೀ ದಿಸ್ ಇಸ್ ಲೈಕ್ ಅ ಪ್ಯಾನ್ ಇಂಡಿಯನ್ ಫಿಲ್ಮ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂಡ್ ವಿಜಯ್ ಸರ್, ನಿಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ಮಗ ಏನಾದ್ರು ಬಂದಿದ್ದಾನ, ಮಗನಿಗೆ ನೆಕ್ಸ್ಟ್ ಏನಾದ್ರು ಫಿಲ್ಮ್ ಇಂಡಸ್ಟ್ರಿಗೆ ಕರ್ಕೊಂಡ್ ಬರೋ ಪ್ಲಾನ್ಸ್ ಏನಾದ್ರು ನಿಮ್ ಹತ್ರ ಇದೆಯಾ? ಅವ್ನು ಅಳ್ತಾನೆ ಈಗ, ಪಾಪ ನನ್ ಮಗ ಬರ್ಬೇಕಿತ್ತು ಅಬು ದಾಬಿಗೆ, ಬರಕ್ ಅವನೇನೋ ವೀಸಾ ಪ್ರಾಬ್ಲಮ್ ಆಗಿ ಬರಕ್ ಆಗಿಲ್ಲ, ಮಕ್ಕಳಿಗೆ ಎಲ್ಲಾ ತರ ರೆಡಿ ಆಗಿದ್ದ. ಬಟ್ ಯಾ, ಸಿನಿಮಾ ಇಂಡಸ್ಟ್ರಿಗೆ ಬರೋ ವಿಚಾರ ಇದು ಬಹಳ ಬೇಗ ಅಂತ ಅನ್ಸುತ್ತೆ. ಅವನಿನ್ನ 10th standard ಓದ್ತಾ ಇದ್ದಾನೆ, ಚೆನ್ನಾಗಿ ಅವನಿಗೆ ಬಿಸ್ನೆಸ್ ಸ್ಟಡೀಸ್ ಇಷ್ಟ, ಬಿಸ್ನೆಸ್ ಸ್ಟಡೀಸ್ ಇಷ್ಟ, ಆಮೇಲೆ ಬಾಸ್ಕೆಟ್ ಬಾಲ್ ಆಡ್ತಾನೆ,
ಅವನು ಅವನ್ ಪ್ರಪಂಚದಲ್ಲಿ ಇದ್ದಾನೆ. ಸೊ ಆ ಪ್ರಪಂಚದಲ್ಲಿ ಇದ್ ಬಿಡ್ಲಿ, ನಾನು ಅದನ್ನ ಡಿಸ್ಟರ್ಬ್ ಮಾಡಕ್ಕೆ ಅಥವಾ ಅದನ್ನ ಕರೆಕ್ಟ್ ಕೆಣಕೋದ್ ಬೇಡ ಅಂತ ಸುಮ್ಮನೆ ಇದೆ. ನಮ್ಮ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ನಿಮಗ್ ಗೊತ್ತಲ್ಲ, ನಾನು ಇದೆಲ್ಲ ಶುರು ಮಾಡಿದಾಗ ಇಂಡಸ್ಟ್ರಿ ಬೇರೆ ತರ ಇತ್ತು. ಆದ್ರೆ ಇವಾಗ ಇಂಡಸ್ಟ್ರಿ ಬೇರೆ ತರಾನೇ ಇದೆ. ಇಂಡಸ್ಟ್ರಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡೇ ಬರಬೇಕು. ಸುಮ್ನೆ ಹಾಗೆ ಬಂದ್ರೆ ಯಾರಿಗೂ ಇಲ್ಲಿ ಅವಕಾಶ ಆಗ್ಲಿ ಅಥವಾ ನಿಲ್ಲೋ ಅಂತ ಒಂದು ನೆಲೆ ಆಗ್ಲಿ ಸಿಗೋದು. ಇಷ್ಟು ವರ್ಷ ಜರ್ನಿ ನೆನ್ಸ್ಕೊಳ್ಳೋದಾದ್ರೆ ರಾಘು ಸರ್ ಹೇಗ್ ಅನ್ಸುತ್ತೆ ಅಂದ್ರೆ, ಸುಮಾರು ನೀವು ಚಿಕ್ಕ ವಯಸ್ಸಿಂದಾನು, ನಾನು ಹುಟ್ಟೋ ಮುಂಚೆಯಿಂದಾನು ಮೋಸ್ಟ್ಲಿ ನೀವು ಮೂವೀಸ್ ಮಾಡ್ತಾ ಇದೀರಾ ಅನ್ಸುತ್ತೆ. ಆ ಬಾಲ್ಯದಿಂದಾನು ನಿಮ್ಮನ್ನ ಅಂಡ್ ಅಕುಲ್ ಸರ್ ಏನು ಚಂದ ಅಂದ್ರೆ, ಆ ರಾಘು ಸರ್ ದ ಬ್ಯೂಟಿ ಮಾತ್ರ ಹೋಗ್ತಾನೆ ಇಲ್ಲ. ವರ್ಷ ಕಳ್ದಂಗೆ ಜಾಸ್ತಿನೇ ಆಗ್ತಾ ಇದೆ. ಅಂಡ್ ನಿಮ್ದು ಕೂಡ ಹಂಗೆ ದಿನ ಹೋದಂಗೆ ಯಾಕೋ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ. ಜೋ ಅವ್ರ ಏನಾದ್ರು ಸೀಕ್ರೆಟ್ ರೆಸಿಪಿ ಮಾಡಿ ಎಲ್ಲ ಕೊಡ್ತಿದಾರ ಅಂತ? ಹೌದು, ಚೆನ್ನಾಗಿ ಕೊಡ್ತಾ ಇದ್ದಾರೆ. ರೆಸಿಪಿ ಮಾಡ್ತಿಲ್ಲ, ಥೆರಪಿ ತಗೋತಿಲ್ಲ. ನನ್ನ ಜೊತೆ ಜೀವನ ಮಾಡ್ಬೇಕಂದ್ರೆ ಥೆರಪಿನೇ ತಗೋಬೇಕು. ಚೆನ್ನಾಗಿ ತಗೋತಾ ಇದ್ದಾರೆ. ಇಲ್ಲ, ಶಿ ಇಸ್ ವೆರಿ ವೆರಿ ಸಪೋರ್ಟಿವ್ ವೈಫ್ ನನಗೆ. ನಾನು ಇನ್ಫ್ಯಾಕ್ಟ್ ಕರೆದೆ ಅವಳನ್ನ ಬಾಜು ಮಜಾ ಇರುತ್ತೆ, ಬಟ್ ಏನ್ ಗೊತ್ತಾ, ಶಿ ವಿಲ್ ನೆವರ್ ಡಿಸ್ಟರ್ಬ್ ಮೀ ಇನ್ ಮೈ ವರ್ಲ್ಡ್. ಶಿ ನೋಸ್. ಅವಳು ಅಂತಾಳೆ, ಅಯ್ಯಪ್ಪ ನೀನು ಒಂದ್ ಸತಿ ನೀನ್ ಸ್ಟೇಜ್ ಮೇಲೆ ಹೋಗ್ಬಿಟ್ಟು ನೀನ್ ಬೇರೆನೆ ಮನುಷ್ಯ, ನೀನು ನನ್ ಮುಂದೆ ಇದ್ದು ಕೂಡ ನಾನು ಕಾಣಲ್ಲ ನಿಮ್ಗೆ, ಹಾಗಾಗಿ ನೀವೆಲ್ಲ ಮುಗಿಸ್ಕೊಂಡ್ ಬನ್ನಿ, ಆಗ ಯುವರ್ ಆಲ್ ಫಾರ್ ಮೀ ಅಂತ ಹಾಗೆ. ಅಂಡ್ ಆಕ್ಚುಲಿ ಇನ್ನೊಂದು ಖುಷಿ ವಿಚಾರ ಏನಂದ್ರೆ, ರಾಘವನ್ ಜೊತೆ ವಿ ಬಿನ್ ಟ್ರಾವೆಲಿಂಗ್ ಫ್ರಮ್ ಲಾಸ್ಟ್ 20 years. ಅಂಡ್ ಅವನ ಸಿನಿಮಾ ಅವಳೇ ನನ್ನ ಗೆಳತಿಯಲ್ಲಿ ಒಂದು ಸಣ್ಣ ಪಾತ್ರ ಮಾಡಕ್ಕೆ ಎಂಟ್ರಿ ಕೊಟ್ರು ನಾನು. ಅಫ್ಕೋರ್ಸ್ ಮಾಡಕ್ ಆಗಿಲ್ಲ ಅದು. ಅಂಡ್ ಇವತ್ತು ಅವನೊಟ್ಟಿಗೆ ನಿಂತ್ಕೊಂಡು ನಾನು ಒಂದು ಶೋ ಹೋಸ್ಟ್ ಮಾಡ್ತೀನಿ, ಅದರ ಖುಷಿ ವಿಚಾರ, ಹೆಮ್ಮೆ ಪಡುವಂತ ವಿಚಾರ. ಇಟ್ ಬಿನ್ ದೇರ್ ಇನ್ ಜಸ್ಟ್ 42 years ಹೇಳ್ಬೇಕು. ಓಕೆ, ಸೊ ನಾಟ್ ಅ ಜೋಕ್ ಟು ಬಿ ಇನ್ ದ ಇಂಡಸ್ಟ್ರಿ. ನೋಡಿ ಸೇತನ, ಯಾವ್ದೇ ಕೆಲಸ ಇರ್ಲಿ ಒಂದು 10 ವರ್ಷ ಇದ್ರೇನೆ ದೊಡ್ಡ ವಿಚಾರ. ಅಂತ 42-43 ವರ್ಷಗಳು ಇಂಡಸ್ಟ್ರಿಲಿ ಇದಾನೆ ಅಂದ್ರೆ ಇಟ್ಸ್ ಅ ಬಿಗ್ ಮೈಲ್ ಸ್ಟೋನ್. ಅಂಡ್ ನನಗೂ ಕೂಡ ಐ ಲುಕ್ ಬ್ಯಾಕ್ ಅಂಡ್ ಸಿ ನನ್ನ ಒಂದು 21 ವರ್ಷದ ಜರ್ನಿ ಹೌ ಇಟ್ ಜಸ್ಟ್ ಕೇಮ್. ಅಂದ್ರೆ ನಾವ್ ಇನ್ನೂ ಒಂದು ಮಕ್ಕಳ ತರಾನೆ ಸ್ಟೂಡೆಂಟ್ ತರಾನೇ ಇದೀವಿ. ಸೊ ನಮ್ಮ ಒಳಗಿರುವಂತ ಆ ವಿದ್ಯಾರ್ಥಿ ಯಾವತ್ತು ಸಾಯಲ್ಲ. ಯು ಹ್ಯಾವ್ ಟು ಕೀಪ್ ಲರ್ನಿಂಗ್, ಓನ್ಲಿ ದೆನ್ ವಿ ಗ್ರೋ, ವಿ ಇವಾಲ್ವ್. ನಾವೇನಾದ್ರೂ ಇಲ್ಲಿಗೆ ಆಯ್ತು, ಓಕೆ ಸಾಕಪ್ಪ ಜೀವನ ಅಂತ ಹೇಳಿದ್ರೆ ದಟ್ ಎಂಡ್ಸ್. ಬಟ್ ಐ ಥಿಂಕ್ ರಾಘು ಇರ್ಬೋದು, ನಾನು ಇರ್ಬೋದು, ದೇ ಸ್ಟಿಲ್ ಕನ್ಸಿಡರ್ ಆಲ್ಸೋ ದಿ ಸ್ಟೂಡೆಂಟ್ಸ್. ಇನ್ನು ಯಾರೊಬ್ಬ ಯಾರು ಗುರುಗಳು ನಮ್ಗೆ ಏನ್ ಹೇಳ್ಕೊಡ್ತಾರೆ ಅಂತ ನಾವು ಕಾಯ್ತಿರ್ತೀವಿ ಅಷ್ಟೇ ಹೊರತು, ವಿ ಆಲ್ವೇಸ್ ಲೈಕ್ ನಿಮ್ಮನ್ನ ಕೇಳ್ಬೇಕು. ಮದರ್ ಟಂಗ್ ತೆಲುಗು, ಬಟ್ ಆದ್ರೂ ನಿಮ್ ತಂಗಲ್ಲಿ ನಿಮ್ಗೆ ಕಾಫಿ ಕುಡಕ್ಕೆ ಮಜಾ ಮಾಡ್ತಾವೆ, ಎಂಜಾಯ್ ಮಾಡ್ಲಿ ಅಂತ ಬಿಟ್ಟಿದ್ದಾರೆ ಸರ್ ಅವರು. ಮದರ್ ಟಂಗ್ ತೆಲುಗು ಆದ್ರೂ ನಿಮ್ ತಂಗಲ್ ಯಾವಾಗ್ಲೂ ನಾವ್ ಕೇಳಕ್ ಕನ್ನಡ ಕನ್ನಡ ಕನ್ನಡ. ಅಂಡ್ ರೀಸೆಂಟ್ ಆಗಿ ನಿಮ್ ಕೈ ಮೇಲೆ ಒಂದು ಅಟ್ರಾಕ್ಟ್ ಆಗ್ತಾ ಇದೆ ನನ್ಗೆ ಈಗೂ, ಆ ಟ್ಯಾಟೋ ಪ್ಲೀಸ್, ಆ ಟ್ಯಾಟೋ ಒಂದ್ಸರಿ ತೋರ್ಸಿ. ಆ ಟ್ಯಾಟೋ ಸೀಕ್ರೆಟ್ ಹೇಳ್ತೀರಾ? ಆಕ್ಚುಲಿ ನಾನು ಯಾವಾಗ್ಲೂ ಹೇಳೋದು ಏನಪ್ಪ ಅಂದ್ರೆ, ನನ್ನ ತಾಯಿ ಭಾಷೆ ತೆಲುಗು, ಆದ್ರೆ ನನ್ನ ಭಾಷೆ ಕನ್ನಡ ಅಂತ. ಸಿ ಮದರ್ ಟಂಗ್ ಇಸ್ ತೆಲುಗು, ಆದ್ರೆ ನನ್ ಟಂಗ್ ಅಂತ ಇರುತ್ತಲ್ಲ, ಮೈ ಟಂಗ್ ಇಸ್ ಕನ್ನಡ ಅಂತ. ಸಿ ಯಾವಾಗ್ಲೂ ಏನಂತಂದ್ರೆ, ಮುಂಚೆ ನಾನು ಫಸ್ಟ್ ಬೆಂಗಳೂರು ಬಂದಾಗ ಅಫ್ಕೋರ್ಸ್ ತುಂಬಾ ಕಷ್ಟಕರವಾದ ಪರಿಸ್ಥಿತಿ ಬಂದಿದ್ದು ಅಂತ ದೊಡ್ಡ ಕಥೆ. ಆದ್ರೆ ಇಲ್ಲಿ ಯಾವಾಗ ಹೆತ್ತಿರೋ ತಾಯಿಗಿಂತ ಸಾಕಿರೋ ತಾಯಿ ಆ ಸಾಕಿರೋ ತಾಯಿನೇ ಕನ್ನಡ ತಾಯಿ. ಹಾಗಾಗಿ ನಾವು ಯಾವತ್ತು ಉಸಿರಿರೋವರೆಗೂ ನಾವು ಕನ್ನಡ ಮರೆಯಕ್ ಸಾಧ್ಯ ಇಲ್ಲ. ತಾಯಿ ಯಾವಾಗ್ಲೂ ನಮ್ಮೊಟ್ಟಿಗೆ ಇರ್ತಾರೆ, ಅದಕ್ಕೆ ಕನ್ನಡ ಅಂತ ಹಾಕ್ಸ್ಕೊಂಡು. So beautiful sir, ಅದು ಕನ್ನಡದಿಂದ ಇದೆ. So beautiful, thank you. ಇದೆ ಬಿಡಿ, have seen that heart beat ಇದೆಯಲ್ಲ, ಅಂದ್ರೆ ಉಸಿರಾಡ್ತಿರೋದೆ ನಾವು ಕನ್ನಡದಿಂದ ಅಂತ ಅರ್ಥ. So nice. ಬಿಗ್ ಬಾಸ್ ಬಗ್ಗೆ ಬರ್ತೀನಿ, ಇಬ್ರು ಬಿಗ್ ಬಾಸ್ ವಿನರ್ಸ್ ಕೂತಿದ್ದೀರಾ, ಹಂಗಾಗಿ ಬರೋದಕ್ಕಾದ್ರೆ so soon, ಇನ್ನೇನ್ ಎರಡ್ ದಿನದಲ್ಲಿ ಬಿಗ್ ಬಾಸ್ ಶುರು ಆಗ್ತಾ ಇದೆ. ಆ ನೀವು ಪಾರ್ಟಿಸಿಪೇಟ್ ಮಾಡ್ತಿದ್ದಂತ ಬಿಗ್ ಬಾಸ್ ಮನೆಗೂ ಈಗಿನ ಬಿಗ್ ಬಾಸ್ ಮನೆಗೂ ತುಂಬಾ ವ್ಯತ್ಯಾಸ ಕಾಣ್ತಾ ಇದ್ದಾವೆ ಸರ್. 10 ವರ್ಷದ ಜರ್ನಿಯಲ್ಲಿ ತುಂಬಾ ವ್ಯತ್ಯಾಸಗಳು ದೊಡ್ಡ ವ್ಯತ್ಯಾಸ ಇದೆ ನೋಡಿ.
ಸುದೀಪ್ ಸರ್ ಆಂಕರಿಂಗ್ ಸ್ಟೈಲ್ ಅಲ್ಲಿ ಏನು ಚೇಂಜಸ್ ಕಾಣ್ತಾ ಇಲ್ಲ. ಸುದೀಪ್ ಸರ್ ಬಗ್ಗೆ ರೀಸೆಂಟ್ ಆಗಿ ಒಂದು ಟಾಕ್ ಬರ್ತಾ ಇತ್ತು, ಇಲ್ಲ ಈ ಸರಿ ಬಿಗ್ ಬಾಸ್ ಹೋಸ್ಟ್ ಬೇರೆ ಆಗ್ತಾರೆ, ನಮ್ಗೆ ಕಿಚ್ಚ ಸುದೀಪ್ ಬದಲು ಬೇರೆ ಅವರು ಹೋಸ್ಟ್ ಬರ್ತಾರೆ ಅಂತ ಒಂದು ರೂಮರ್ಸ್ ಅಥವಾ ಒಂದು ಟಾಕ್ ಶುರು ಆಗಿತ್ತು ಕರ್ನಾಟಕದಲ್ಲಿ. ಅವರು ಇದ್ರೆ ಅವ್ರು ಬಿಟ್ಟು ಆ ಜಾಗನ ಯಾರು ಮಧ್ಯದಲ್ಲಿ ನ್ಯೂಸ್ ಬಂದ್ರೆ ಅವ್ರು ಮಾಡ್ತಿಲ್ಲ ಅಂತ ನಮಗೂ ಕುತೂಹಲ ಏನಪ್ಪ ಹೇಳೋದು ಅಂತ ನಾನು ಮೆಸೇಜ್ ಮಾಡಕ್ ಹೋಗಿ ಸುಮ್ನೆ ಇದ್ದೆ ಅವರೇ ಹೇಳಿ ಅಂತ. ಬಟ್ ಐಮ್ ಸೋ ಹ್ಯಾಪಿ ಟು ಸೀ ನಮ್ ಬ್ಯಾಕ್ ಅಂತ ಅವ್ರು ಇದ್ರೇನೆ ಅವ್ರ ಮೇಲೆ ಶೋಭೆ. ಹಾಗಾಗಿ ರಾಘು ಸರ್ ನಿಮ್ಮ ಅಪ್ಕಮಿಂಗ್ ಮೂವೀಸ್ ಬಗ್ಗೆ ಏನಾದ್ರೂ ಸರ್ಪ್ರೈಸಿಂಗ್ ಎಲಿಮೆಂಟ್ ತಗೊಂಡ್ಬರ್ತೀರಿ? ಇಲ್ಲ ಇಲ್ಲ, ರಿಪ್ಪನ್ ಸ್ವಾಮಿ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ, ಪ್ರಾಬಬ್ಲಿ ದೀಪಾವಳಿ ಟೈಮ್ ರಿಲೀಸ್ ಮಾಡ್ತೀವಿ. ಈಗ ನಾವು ನಿಮ್ಮನ್ನ ಮತ್ತೆ ಮುರಳಿ ಸರ್ನ ನೋಡಿದ್ ಒಂದ್ ಸಿನಿಮಾದಲ್ಲಿ, ಇಬ್ರು ಅಣ್ಣ ತಮ್ಮನ ಒಂದೇ ಸಿನಿಮಾದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ದು, ಅಪ್ಕಮಿಂಗ್ ಏನಾದ್ರೂ ಒಟ್ಟಿಗೆ ನೋಡ್ಬೋದು? ಮುಂಚಿನ ಊಟ ಮಾಡಿದ್ರೆ ಡಿಸೈಡ್ ಮಾಡ್ಬಿಟ್ಟು ಇನ್ ಯಾವತ್ತು ಸ್ಕ್ರೀನ್ ಒಟ್ಟಿಗೆ ಕಾಣಿಸ್ಕೋಬಾರ್ದು ಯಾಕ ಮಗ? ಅದು ಬಹಳ ಡಿಸಪಾಯಿಂಟ್ ಆಯ್ತು, ಬಹಳ ಡಿಸಪಾಯಿಂಟ್. ಅಂದ್ರೆ ಒಳ್ಳೆ ಕತೆ ಒಳ್ಳೆ ಟೀಮ್ ಇಲ್ದೇನೆ ಸ್ಕ್ರೀನ್ ಅಲ್ಲಿ ಬರಬಾರ್ದು ಅಂತ ಒಳ್ಳೆ ಕಾಂಬಿನೇಷನ್ ನಾವು ಜನರನ್ನ ಮಿಸ್ ಯೂಸ್ ಮಾಡ್ಕೋಬಾರ್ದು, ಜನರನ್ನ ಮಿಸ್ಗೈಡ್ ಮಾಡಬಾರ್ದು ಅಂತ ಬಹಳ, ಯಾಕಂದ್ರೆ ತುಂಬಾ ಡಿಸಪಾಯಿಂಟ್ ಆಯ್ತು ನಮ್ಗೆ. ಸೊ ಹಾಗಾಗಿ ನಾವು ಇಬ್ರು ಡಿಸೈಡ್ ಮಾಡ್ಕೊಂಡಿದ್ವಿ ಒಟ್ಟಿಗೆ ಬರೋದಾದ್ರೆ ಒಂದ್ ಒಳ್ಳೆ ಪ್ರಾಜೆಕ್ಟ್ ಮುಖಾಂತರ ಬರೋಣ. ಆಕ್ಚುಲಿ ಕನ್ನಡಿಗರು ನಾನು ಎಲ್ಲರೂ ಕಾಯ್ತಾ ಇದೀವಿ, ಇಬ್ರು ಒಂದ್ ಕಡೆ ನೋಡ್ಬೇಕಾದ್ರೆ ಮುರಳಿ ಸರ್ ನೋಡಿದ್ರೆ ಫುಲ್ ರೆಬಲ್ ಸ್ಟ್ರಾಂಗ್ ಆಗಿರ್ತಾರೆ, ನೀವ್ ನೋಡಿದ್ರೆ ಚಿನ್ನಾರಿ ಮುತ್ತ ಚಿನ್ನ ತರಾನೇ ಕೂಲ್ ಆಗಿರ್ತೀರಾ. ಸೊ ಇಬ್ರು ಜೋಡಿನ ಒಂದ್ಸರಿ ಇನ್ನೊಮ್ಮೆ ಆ ದೊಡ್ಡ ಪರದೆ ಮೇಲೆ ನೋಡಕ್ ಎಲ್ರು ಕಾಯ್ತಾ ಇದೀವಿ. ಅಂಡ್ ಅಕೋ ಸರ್, ನೀವ್ ಹೇಳೋದಾದ್ರೆ ನಿಮ್ಗೆ ಬೆಳ್ಳಿ ತೆರೆ ತುಂಬಾ ಇಷ್ಟನಾ ಅಥವಾ ಕಿರುತೆರೆ ತುಂಬಾ ಇಷ್ಟನಾ ಅಂತ? ಯಾಕಂದ್ರೆ ಎರಡರಲ್ಲೂ ನೀವು ಮಾಡಿ. ಅಕುಲ್ ಎಲ್ರಿಗೂ ಪರಿಚಯ ಆಗಿದ್ದೆ ಕಿರುತೆರೆ ಅಂತ ಅಲ್ವಾ? ನೀವೆಲ್ಲ ಚೇತನ ನನ್ ಬಗ್ಗೆ, ಈಗ ನೀವು ನಮ್ಮ ವಿಜಯ್ ಬಗ್ಗೆ ಮಾತಾಡಿದ್ರೆ ಚಿನ್ನಾರಿ ಮುದ್ದ ಅಂತ ಮಾತಾಡ್ತೀರಿ, ಸೇವಂತಿ ಸೇವಂತಿ ಅಂತ ಮಾತಾಡ್ತೀರಿ ಅಲ್ವಾ? ಹಾಗೇನೆ ಅಕುಲ್ ಅಂತ ನಿಮ್ಗೆ ನೆನಪಾಗುತ್ತೆ ಅಲ್ವಾ? ಸೊ ಯಾವ್ದು ನನ್ಗೆ ಆಕ್ಚುಲಿ ಪಾಪ್ಯುಲಾರಿಟಿ ತಂದ್ಕೊಟ್ಟಿದೆ? ಹಾಗಾಗಿ ಖಂಡಿತ ನನ್ನ ಮೊದಲ ಆದ್ಯತೆ ಒಂದು ಟೆಲಿವಿಷನ್ನೇ, ಅದೇ ನನ್ನ ಜೀವನದಲ್ಲಿ ಒಂದು ಅಕುಲ್ ಏನು ಅಂತ ಇಡೀ ಪ್ರಪಂಚಕ್ಕೆ ಪರಿಚಯ ಮಾಡ್ಕೊಟ್ಟಿರೋದು. ಅಫ್ಕೋರ್ಸ್ ಬೆಳ್ಳಿತೆರೆ ಯಾರಿಗೆ ಇಷ್ಟ ಇಲ್ಲ, ಖಂಡಿತ ಏನೋ ಮಾಡ್ಬೇಕು ಅಂತ ಒಂದು ಉತ್ಸಾಹ ಇದ್ದೇ ಇರುತ್ತೆ. 7 ಸಿನಿಮಾಗಳು ಮಾಡಿದೀನಿ, ಬಟ್ ಖಂಡಿತ ನಮ್ಮಲ್ಲಿರುವಂತ ಆ ಜೋಶ್ ಹೋಗಲ್ಲ. ನೆಕ್ಸ್ಟ್ ಮತ್ತೊಂದು ಚಿತ್ರ ಜೊತೆ ಖಂಡಿತ ಭೇಟಿ ಮಾಡ್ತೀನಿ, ಆದರೆ ಯಾವುದೇ ಕಾರಣಕ್ಕೂ ಟೆಲಿವಿಷನ್ ಬಿಟ್ಟು ಬರುವಂತದ್ದು ಇರೋದಿಲ್ಲ. ಸೊ ಐ ಆಮ್ ವೆರಿ ಕನೆಕ್ಟೆಡ್ ಟು ಟೆಲಿವಿಷನ್. ಸೊ ಸೋ ಬ್ಯೂಟಿಫುಲ್ ಸರ್, ನಿಮ್ಮಿಬ್ರು ಜೊತೆಗೂ ಮಾತಾಡಿ ತುಂಬಾ ಖುಷಿ ಆಯ್ತು. ಅಂಡ್ ಅಬುದಾಬಿಯಲ್ಲಿ ಕೂತು ಕನ್ನಡ ಮಾತಾಡೋದು ಕನ್ನಡ ಕೇಳೋದಂದ್ರೂ ತುಂಬಾ ಖುಷಿ. ಥ್ಯಾಂಕ್ ಯು ಸೋ ಮಚ್ ಸರ್, ಬೈ ಬೈ, ಟೇಕ್ ಕೇರ್. ಥ್ಯಾಂಕ್ ಯು ಚೇತನಾ, ಗಾಡ್ ಬ್ಲೆಸ್ ಯು, ಟೇಕ್ ಕೇರ್.